ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ಗೆ ಬರೋದಾದರೆ ಕಾರ್ಗಿಲ್ ಪರಾಕ್ರಮಕ್ಕೆ 20ರ ಸಂಭ್ರಮದ ಫೋಟೋವನ್ನು ಹಾಕಲಾಗಿದೆ ಟಾಪ್ ಹೆಡ್ಲೈನ್ನಲ್ಲೇ. ಜೊತೆಗೆ ಅದರ ಕೆಳಗಡೆ ಇರುವಂಥದ್ದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ, ಅದು ರಾಜಕೀಯದ ಯುದ್ಧದ ಕುರಿತಾಗಿ. ಇನ್ನೂ ಮುಗಿದಿಲ್ಲ ಆಟ. 3 ಅತೃಪ್ತ ಶಾಸಕರು ಅನರ್ಹ, ಸ್ಪೀಕರ್ ಮಹತ್ವದ ತೀರ್ಪು ಕೊಟ್ಟಿದ್ದಾರೆ. ಹಾಗಂತ ಎಲ್ಲವೂ ಮುಗೀತಾ? ಅದು ಖಂಡಿತ ಇಲ್ಲ. ಹಾಗಿದ್ರೆ ಏನು ಸಾಧ್ಯತೆಗಳಿದೆ? ಶಂಕರ್ ಕುರಿತಾಗಿ ಸ್ಪೀಕರ್ ತೀರ್ಪೇನು? ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಹಾಗೂ ಮಹೇಶ್ ಕುಮಟಳ್ಳಿ ಅವರ ಕುರಿತಾಗಿ ಸ್ಪೀಕರ್ ತೀರ್ಪೇನು? ಜೊತೆಗೆ ಇದಿಬ್ಬರ ಬಗ್ಗೆ ಕೂಡ ಅವರ ವಾದಗಳು ಏನಿದೆ? ಇದಕ್ಕೆ ಪಕ್ಷದ ಶಾಸಕರಾಗಿರುವಂತಹ ಶಂಕರ್ ಏನು ವಾದ ಮಾಡ್ತಾರೆ, ಹಾಗೆಯೇ ಅತೃಪ್ತರ ಪ್ರತಿವಾದ ಏನು, ಜೊತೆಗೆ ಸ್ಪೀಕರ್ ತೀರ್ಪಿನಿಂದಾಗಿ ಒಂದಿಷ್ಟು ವಿವಾದಗಳು ಇರುತ್ತೆ, ಹಾಗಾಗಿ ಏನು ವಿವಾದ ಅದು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಚಿತ್ರಣವನ್ನು ಕೊಡಲಾಗಿದೆ. ಅನರ್ಹರು ಉಪಚುನಾವಣೆಯನ್ನು ಸ್ಪರ್ಧಿಸಬಹುದು ಅಂತ ಸಿಇಸಿ ಹೇಳ್ತಾ ಇರುವಂಥದ್ದು. ಹಾಗಾದರೆ ಅದಕ್ಕೆ ಏನು ಪ್ರಕರಣಗಳು, ಈ ಹಿಂದಿನ ಪ್ರಕರಣಗಳು, ದಾಖಲೆಗಳು ಇರುವಂಥದ್ದು, ಅದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಚಿತ್ರಣವನ್ನು ನೀಡಲಾಗಿದೆ. ಜೊತೆಗೆ ಈಗ ಬಹಳ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಕೂಡ ಆಗಿರುವಂಥದ್ದು. ಹಣಕಾಸು ಮಸೂದೆ ಅಂಗೀಕಾರ ಮಾಡುವಂಥದ್ದು ಹೇಗೆ? ಯಾಕಂದರೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿರೋದಿಲ್ಲ ಇಲ್ಲದೆ ಹೋದಲ್ಲಿ. ಹಾಗಾಗಿ 31ರೊಳಗೆ ಎಲ್ಲವೂ ಕೂಡ ಆಗಬೇಕಾಗತ್ತೆ. ಏನೇನು ಸಾಧ್ಯ ಸಾಧ್ಯತೆಗಳು ಇದೆ ಅಂತ ಅನ್ನೋದರ ಕುರಿತಾಗಿ, ಹಾಗೆಯೇ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತಾ, ಹಾಗಿದ್ರೆ ಯಾಕೆ ತಡ ಮಾಡ್ತಾ ಇದೆ, ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇರುವಂಥದ್ದು, ರಾಜಕೀಯ ಪರ್ವದ ಸಂಪೂರ್ಣವಾದಂತಹ ಮಾಹಿತಿ ಫ್ರಂಟ್ ಪೇಜ್ ಮುಂದುವರೆದಂತೆ 5ನೇ ಪುಟದಲ್ಲಿ ಇರುವಂಥದ್ದು ತಪ್ಪದೆ ಓದಿ. ಎಸ್, ಇನ್ನು 8 ಮತ್ತು 9ನೇ ಪುಟಕ್ಕೆ ಬರೋದಾದರೆ ಮೈ ರೋಮಾಂಚನಗೊಳಿಸುವಂಥದ್ದು, ಪ್ರತಿ ಬಾರಿ ಓದಿದಾಗಲೂ ಕೂಡ ನಮ್ಮ ಯೋಧರ ಬಗ್ಗೆ ಹೆಮ್ಮೆ ಪಡುವಂತಹ ಒಂದು ವಿಷಯ. ಕಾರ್ಗಿಲ್ ದಿವಸ್ಗೆ ಈ 2 ಪುಟಗಳನ್ನು ನೀಡಲಾಗಿದೆ. ಕಾರ್ಗಿಲ್ ವಿಜಯ್ ದಿವಸ್ ನಾವು ಯಾಕೆ ಆಚರಿಸ್ತೀವಿ, ಕಾರ್ಗಿಲ್ ಯುದ್ಧ ಎಲ್ಲಿ ನಡೆದಿತ್ತು, ಯಾಕೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ. 5 ನಮ್ಮ ಭಾರತೀಯ ಯೋಧರನ್ನು ಬಹಳ ನಿರ್ದಾಕ್ಷಿಣ್ಯವಾಗಿ ಹಿಂಸೆ ಕೊಟ್ಟು ಸಾಯಿಸಲಾಗುತ್ತೆ, ಅದು ಕೂಡ ನಮ್ಮ ನೆಲದಲ್ಲೇ. ಪಾಕಿಗಳು ಒಳಗಡೆ ನುಸುಳಿದ್ದಾರೆ ಅನ್ನುವ ಅರಿವೇ ಇರೋದಿಲ್ಲ. ಸ್ಥಳೀಯ ಕಾಶ್ಮೀರಿ ಒಬ್ಬರು ಮಾಹಿತಿಯನ್ನು ನೀಡ್ತಾರೆ, ಪಾಕಿನ ಉಗ್ರರು ನುಸುಳಿದ್ದಾರೆ, ಅಲ್ಲಿನ ಸೈನಿಕರು ನುಸುಳಿದ್ದಾರೆ ಅಂತ. ಗಸ್ತಿನಲ್ಲಿ ಹೋದಂತಹ ನಮ್ಮ ಭಾರತೀಯ ಯೋಧರ 5 ಜನರನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗುತ್ತೆ. ಅದಾದ ನಂತರ ಶುರುವಾಗುತ್ತೆ ಕಾರ್ಗಿಲ್ ಯುದ್ಧ. ಹಾಗೆ ಕಾರ್ಗಿಲ್ ಯುದ್ಧದ ಹೀರೋಗಳು ಯಾರು ಅನ್ನೋದನ್ನು ಕೂಡ ನೀವು ಕೆಳಪುಟದಲ್ಲಿ ನೋಡ್ತಾ ಹೋಗಬಹುದು. ಪರಮವೀರ ಚಕ್ರವಾಗಿ ಎದೆಯೊಡ್ಡಿ, ಗುಂಡಿಗೆ ಎದೆಯೊಡ್ಡಿ ಸತ್ತಂತಹ ವೀರರು ಯಾವ ರೀತಿ ನಮ್ಮ ದೇಶವನ್ನು ಕಾಪಾಡೋದಕ್ಕೆ ತಮ್ಮ ಜೀವವನ್ನು ಕಳೆದುಕೊಂಡ್ರು, ಹಾಗೆ ಯಾರ್ಯಾರು ಮುತ್ಸದ್ದಿಗಳು ಇದರಲ್ಲಿ ನಮ್ಮ ಕಾರ್ಗಿಲ್ ಯುದ್ಧಕ್ಕೆ ಸಪೋರ್ಟ್ ಆಗಿ ನಿಂತರು, ಯಾರ್ಯಾರು ಹೀರೋಗಳು ಅನ್ನೋದನ್ನು ನೀವು ಸಂಪೂರ್ಣವಾಗಿ ನೋಡಬಹುದಾಗಿದೆ 8 ಮತ್ತು 9ನೇ ಪುಟದಲ್ಲಿ. ಎಸ್, ಹಾಗೆಯೇ ಇವತ್ತಿಗೂ ಕೂಡ ಅಂದರೆ ಒಂದೊಂದು ವಿಚಾರ ಅಂತೂ ಸಂಪಾದಕೀಯಲ್ಲಿ ಎದುರು ಕಡೆಯೇ ಬೆಳಕು ಚೆಲ್ಲಲಾಗಿರುವಂಥದ್ದು. 20 ವರ್ಷ ಆಯಿತು, 20 ವರ್ಷಗಳಲ್ಲಿ ಭಾರತ ಎಲ್ಲಿದೆ, ಪಾಕಿಸ್ತಾನ ಎಲ್ಲಿದೆ, ಅದು ನಿಜಕ್ಕೂ ಕೂಡ ಸಮರ್ಪಕವಾದಂತಹ ಉತ್ತರವನ್ನು ನೀಡುತ್ತೆ. ಭಾರತ ಮುನ್ನುಗ್ಗಲೇ ಸಾಕ್ತಾ ಇದೆ, ಆದರೆ ಪಾಕಿಸ್ತಾನ ದ್ವೇಷವನ್ನು ಕಟ್ಟಿಕೊಂಡು ಅಂಥದ್ದಲ್ಲೇ ಮುನ್ನುಗಿರುವಂಥದ್ದು, ಇಡೀ ಜಗತ್ತಿನ ವಿವಿಧ ರಾಷ್ಟ್ರಗಳ ದ್ವೇಷವನ್ನು ಕಟ್ಟಿಕೊಳ್ತಲೇ ಸಾಕ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ನಾವು ಸರಿಯಾದ ಹಾದಿಯಲ್ಲಿ ಇದ್ದೀವಿ ಅನ್ನೋದು ಎಲ್ಲೋ ಒಂದು ರೀತಿಯಲ್ಲಿ ಸಮಾಧಾನವನ್ನು ತಂದುಬಿಡುತ್ತೆ. ಹಾಗಾಗಿ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ತಪ್ಪದೇ ಕನ್ನಡಪ್ರಭವನ್ನು ಓದಿ.